ನಿನ್ನೆ ಮ್ಯಾಚೆಸ್ಟರ್ ನಲ್ಲಿ ನಡೆದ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಎರಡು ಒಂದರಿಂದ ಮುನ್ನಡೆಯನ್ನು ಸಾಧಿಸಿದ ಟೀಮ್ ಇಂಡಿಯಾ ಸರಣಿಯನ್ನು ಕೈವಶ ಮಾಡಿಸಿಕೊಂಡಿದೆ ಹಾಗೇನೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಏನಾಗುತ್ತೆ ಟಾಸ್ ಅನ್ನ ಸೌಲತ್ತ ಆರಂಭಕ್ಕೆ ಇಂಗ್ಲೆಂಡ್ ನಮ್ಮ ಇಂಡಿಯನ್ ನಾಯಕ ರೋಹಿತ್ ಶರ್ಮಾ ಟಾಸ್ ಗೆಲ್ತಾರೆ ಟಾಸ್ ಗೆದ್ದು ಇಂಗ್ಲೆಂಡ್ ಗೆ ಬ್ಯಾಟಿಂಗ್ ಆಹ್ವಾನ ಮಾಡ್ತಾರೆ ಈ ಸಂದರ್ಭದಲ್ಲಿ ಇಂಡಿಯಾ ಆರಂಭಕ್ಕೆ ಸಾಲಿಡ್ ಓಪನಿಂಗ್ ಅನ್ನು ಪಡಿತಾರೆ ರಾಯ್ ನಲವತ್ತೊಂದು ರನ್ ಬಾರಿಸುವ ಮುಖಾಂತರ ಓಪನರ್ ಆಗಿ ಬಂದು ಕಣಕ್ಕಿಳಿದ ಉತ್ತಮ ಫಾರ್ಮ್ ನಲ್ಲಿ ಆಡ್ತಾರೆ ಜೊತೆಗೆ ಸಾಥ್ ಬೆಸ್ಟೋ ಕೂಡ ಡಕ್ ಆಗ್ತಾರೆ ಒಂದೇ ಓವರ್ನಲ್ಲಿ ಮಾಮ ಸಿರ ಬೆಸ್ಟೋ ಮತ್ತು ರೂಟ್ ಅವರ ವಿಕೆಟ್ ಕಬಳಿಸುವ ಮುಖಾಂತರ ನಿನ್ನೆ ಡಕ್ಕಿ ಶೂನ್ಯಕ್ಕೆ ವಾಪಸ್ ಕಳಿಸ್ತಾರೆ ನಂತರ ಬಂದ ಸ್ಟೋಕ್ಸ್ ಇಪ್ಪತ್ತೇಳು ಜೋಸ್ ಬಟ್ಲರ್ ಅದಕ್ಕೆ ನಾಯಕ ಅದ್ಭುತ ಅದ್ಭುತವಾದ ಒಂದು ಆಟವನ್ನು ಆಡ್ತಾರೆ ಅರವತ್ತು ರನ್ ಬಾರಿಸ್ತಾರೆ ಮೊಯ್ನಲ್ಲಿ ಮೂವತ್ತ್ನಾಲ್ಕು ಲಿಯಾನ್ ಲಿವಿಂಗ್ಸ್ಟೋನ್ ಇಪ್ಪತ್ತೇಳು ಹಾಗೆಯೇ ಡೇವಿಡ್ ವಿಲ್ಲೆ ಹದಿನೆಂಟು ಹಾಗೆಯೇ ಒಟ್ಟಾರೆಯಾಗಿ ತಂಡದ ಮೊತ್ತ ಇನ್ನೂರ ಐವ ಐವತ್ತೊಂಬತ್ತಕ್ಕೆ ಹತ್ತು ವಿಕೆಟ್ಗಳನ್ನು ಕಳೆದು ಕಳೆದುಕೊಳ್ಳುತ್ತೆ ಇದರಲ್ಲಿ ಮಹಮ್ಮದ್ ಸಿರಾಜ್ ನಿನ್ನೆ ಬೂಮ್ರಾ ಬದಲಿಗೆ ಸ್ಥಾನವನ್ನು ಪಡೆದಿದ್ದ ಮಹಮ್ಮದ್ ಸಿರಾಜ್ ಎರಡು ವಿಕೆಟ್ ಪಡೆದರೆ ಇನ್ನು ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಪ್ರದರ್ಶನದಲ್ಲಿ ಟೀಮ್ ಇಂಡಿಯಾಕ್ಕೆ ಗೆಲುವಿಗೆ ಕಾರಣರಾದ ಹಾರ್ದಿಕ್ ಪಾಂಡ್ಯ ನಾಲ್ಕು ವಿಕೆಟ್ ಪಡಿತಾರೆ ಚಹಲ್ ಮೂರು ಹಾಗೆಯೇ ರವೀಂದ್ರ ಜಡೇಜಾ ಒಂದು ವಿಕೆಟ್ ಪಡಿತಾರೆ ಈ ಇನ್ನೂರ ಐವತ್ತೊಂಬತ್ತು ರನ್ ಗುರಿ ಬೆನ್ ಹತ್ತಿದ ಇಂಡಿಯಾ ಆರಂಭದಲ್ಲಿ ಆಘಾತ ಆಗುತ್ತೆ ಕೇವಲ ಹದಿನೇಳು ರನ್ ರೋಹಿತ್ ಶರ್ಮಾ ಔಟ್ ಆಗ್ತಾರೆ ಒಂದಂಕಿಗೆ ಮತ್ತೆ ಧವನ್ ಔಟ್ ಆಗ್ತಾರೆ ಅಗೈನ್ ಕೊಹ್ಲಿ ಕೂಡ ಹದಿನೇಳು ರನ್ ಯಾಕಂದ್ರೆ ಸೀನಿಯರ್ ಆಟಗಾರರು ಮೂರು ಜನ ಕೂಡ ಕಡಿಮೆ ಮೊತ್ತಕ್ಕೆ ಔಟ್ ಆಗ್ತಾರೆ ಹದಿನೇಳು ಒಂದು ಮತ್ತೆ ಹದಿನೇಳು ಹಾಗಾಗಿ ಕೊಹ್ಲಿ ಕೂಡ ಮತ್ತೆ ಫ್ಲಾಪ್ ಆಗ್ತಾರೆ ಇಲ್ಲಿ ಅಗೇನ್ ಕೈ ಹಿಡಿದಿದ್ದು ರಿಷಬ್ ಪಂತ್ ಹಾಗೇನೆ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ ನೂರ ಏನು ನೂರ ಹದಿಮೂರು ಬಾಲ್ಗಳಿಗೆ ನೂರ ಇಪ್ಪತ್ತೈದು ರನ್ ಬಾರಿಸುವ ಮುಖಾಂತರ ಔಟ್ ಆಗ್ತಾರೆ ಹಾಗೆಯೇ ಇನ್ನು ಭರ್ಜರಿ ಬ್ಯಾಟಿಂಗ್ ಐವತ್ತೈದು ಬಾಲಿಗೆ ಎಪ್ಪತ್ತೊಂದು ರನ್ ಎದ್ದು ಹಾರ್ದಿಕ್ ಪಾಂಡ್ಯ ಇನ್ನು ಬೌಲಿಂಗಲ್ಲೂ ನಾಲ್ಕು ವಿಕೆಟು ಹಾಗೆ ಬ್ಯಾಟಿಂಗಲ್ಲೂ ಕೂಡ ಭರ್ಜರಿ ಫಾರ್ಮಲ್ಲಿದ್ದ ಪಾಂಡ್ಯ ಆ ತಂಡಕ್ಕೆ ನೆರವಾಗ್ತಾರೆ ಹಾಗಾಗಿ ರವೀಂದ್ರ ಜಡ್ಜ ಕೊನೆ ಏಳು ರನ್ ಜೊತೆ ಸೇರಿ ತಂಡ ಜಯಗಳಿಸುತ್ತೆ ಭರ್ಜರಿ ಐದು ವಿಕೆಟ್ಗಳ ಅಂತರದಲ್ಲಿ ಇನ್ನು ಟಾಪ್ಲೆ ಮೂರು ವಿಕೆಟನ್ನು ಪಡೆದುಕೊಂಡ್ರೆ ಬೇರೆ ಯಾವ ಬೌಲರ್ ಕೂಡ ಅಂತಹ ಒಂದು ಶ್ರೇಷ್ಠ ಪ್ರದರ್ಶನ ತೋರಲ್ಲ ಹಾಗಾಗಿ ಟೀಮ್ ಇಂಡಿಯಾ ಏಕದಿನ ಸರಣಿಯನ್ನು ಕೈವಶ ಮಾಡಿಕೊಳ್ಳುತ್ತೆ ನಿನ್ನೆ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ರಿಷಬ್ ಪಂತ್ ಹೊರಹೊಮ್ಮಿದರೆ ಸೀರೀಸ್ ಆಫ್ ದಿ ಪ್ಲೇಯರ್ ಆಗಿ ಹಾರ್ದಿಕ್ ಪಾಂಡ್ಯ ಹೊರಹೊಮ್ಮತಾರೆ ಹಾಗಾಗಿ ಆ ಏನು ಕ್ರಿಕೆಟ್ ಜನಕರ ನಾಡಲ್ಲೇ ಟೀಮ್ ಇಂಡಿಯಾ ಗೆದ್ದು ಬೀಗಿರುವುದು ನಿಜಕ್ಕೂ ಕೂಡ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇಂಡಿಯನ್ ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ ಎದೆಷ್ಟು ಐ ಕ್ಷಣದ ಅಪ್ಡೇಟ್ ಸುದ್ದಿ ಇಂತಹ ಇನ್ನಷ್ಟು ಅಪ್ಡೇಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜಿಬಾಳ